ಎಷ್ಟೊತ್ತು ಮಾಡ್ತೀರಿ, ಬೇಗ ಬನ್ರಿ. ಎಲ್ಲದ್ರಲ್ಲೂ ನಿಧಾನ. ಬಂದ ಅತ್ತಿಗೆ ಮೆತ್ತಿಗೆ ಅತ್ತಿಗೆ ಮೆತ್ತಿಗೆ ಕಣೆ. ಓಹೋ ಸುಬ್ಲಕ್ಷ್ಮಿ, ಏನತ್ತಿಗೆ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ವರ್ಷ ಆಯ್ತು. ಇವಳು ಮೀನಾ ಅಲ್ವಾ? ಹೌದತ್ತಿಗೆ. ಹೀಗಿದ್ದವಳು ಹೇಗಾಗ್ಬಿಟ್ಟಿದ್ದಾಳೆ? ಆಟೋ ದುಡ್ಡು. ಅಯ್ಯಯ್ಯೋ ಬಂದೆ ಇರಪ್ಪ. ಅತ್ತಿಗೆ ಆಟೋ ರಿಕ್ಷಾದವ್ರಿ ದುಡ್ಡು ಕೊಟ್ಟು ಕಳಿಸ್ಬೇಕು. ಹೌದಾ? ಆಶಾ ಆಶಾ, ನೀವ್ ಹೇಗಿದ್ದೀರಾ? ನಿಮ್ದಮ್ಮು ನಿಮ್ದು ಚೆನ್ನಾಗಿದ್ದೀನಿ ಕಣಮ್ಮ, ಕೂತ್ಕೊಳ್ಳಿ. ಏನು ನೋಡು, ಗಾಡ್ರೇಜ್ ಬೀರೊಂದ ಹಣ ತಗೊಂಡ್ ಬಾ, ಆಟೋ ಕೊಡ್ಬೇಕಂತೆ. ಸರಿ. ಅಲ್ವೇ, ನೀವು ಬರೋಕ್ ಮುಂಚೆ ಒಂದು ಕಾಗದ ಬರ್ದಿದ್ರೆ ಸ್ಟೇಷನ್ ಕಾರ್ ಕಳಿಸ್ತಾ ಇದ್ನ? ಕಾಗದನ ಒಂದು ವಾರದ ಮುಂಚೆನೆ ಹಾಕಿದ್ದೀನಲ್ಲಮ್ಮ. ಪೋಸ್ಟ್ ನಾನ್ ತಗೊಂಡ್ ಬರ್ತೀನಿ. ನಡಿ, ನೀವು ಬರ್ದ ಕಾಗದ ಈಗ ಬಂದಿದೆ. ಸದ್ಯ ಈಗ್ಲಾದ್ರೂ ಬಂತಲ್ಲ, ನಾವು ವಾಪಸ್ ಊರಿಗೆ ಹೋದ್ಮೇಲೆ ಬರ್ದಿಲ್ವಲ್ಲ. 100 ರೂಪಾಯಿ ಇದೆ, ತಗೋ ಕೊಟ್ಟು ಕಳ್ಸು. ಇದು ನೀನೇ ಇಟ್ಕೋ. ಸರಿ. ನೀನು ಓದೆಲ್ಲ ಮುಗಿತೇನಮ್ಮ? ಹಾ ಮುಗೀತು. ಏನಮ್ಮ ಎಷ್ಟೊತ್ತಮ್ಮ ಕಾಯೋದು, ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಇಷ್ಟೊತ್ತು ಗಾಡಿ ನಿಲ್ಸ್ಬಿಟ್ರೆ ನಾವೇನ್ ಮಾಡೋದ್ ಹೇಳಿ? ಅಯ್ಯ ಅಯ್ಯ ಇರಪ್ಪ, ಯಾಕ ಹಂಗ್ ಬಡ್ಕೊಂತೀಯ? ಮಾತಾಡೋದಕ್ಕಿಂತ 2 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ. ತಗೊಳ್ಳಿ, 10 ರೂಪಾಯಿ ಇದೆ, ಹೋಗಿ. ಆಹಾ, ಘಮ ಘಮ ಅಂತ ಇದೆ ವಾಸನೆ. ವಾಸನೆಲೆ ಗೊತ್ತಾಗುತ್ತೆ ಇವಳು ಕೈಲಿ ಅಡಿಗೆ ಚೆನ್ನಾಗಿರುತ್ತೆ ಅಂತ. ಹೋಕಮ್ಮ. ಅಮ್ಮ ಇದು ಸಾರಲ್ಲ, ತುಪ್ಪ. ಗೊತ್ತು ಕಣೆ, ತುಪ್ಪಕ್ಕೂ ಸಾರಿಗೂ ವ್ಯತ್ಯಾಸ ಗೊತ್ತಾಗದೆ ಇರೋಷ್ಟು ಮುಟ್ಟಾಳಿ ಏನಲ್ಲ ನಾನು. ಹಾಕು. ಲೇ, ಅದ್ಯಾಕ್ರೆ ಹಂಗ್ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನೀವು ಹಾಕೊಂಡು ಕುಡೀರಿ. ಬಾಮ್ಮ ಕೂತ್ಕೋ, ತಿಂಡಿ ತಿನ್ಬಾ. ಬೇಡ ಮಮ್ಮಿ, ನನಗ್ ಸುಸ್ತಾಗಿದೆ, ಟಿಫನ್ ರೂಮ್ಗೆ ಕಳಿಸ್ಬಿಡು. ಸರಿಯಮ್ಮ. ನೋಡಮ್ಮ, ಟಿಫನ್ ತಗೊಂಡೋಗಿ ಅವಳ ರೂಮ್ಗೆ ನೀನೇ ಕೊಟ್ಬಾ.